ನೀವು ಒಬ್ಬರೆಲ್ಲ ಕೊಟ್ಟಿದ್ದು, ನೀವು ನಿಮ್ಮ ಫ್ಯಾಮಿಲಿ ಜೊತೆಯಿಂದ ಅವ್ರನ್ನೆಲ್ಲ ಅವರದೆಲ್ಲ ಸ್ಟೇಟ್ಮೆಂಟ್ ಅವರು ಪೊಲೀಸ್ ಸ್ಟೇಷನ್ಗೆ ಇದಿರ್ತಾರೆ. ನಾವು ಎಲ್ಲ ನಮ್ಮ ಮುಖಾಂತರನೇ ಹಾಕಿರೋದು ನಮ್ಮ ಸಂಬಂಧಕ್ಕೆ. ಒಂದು ವಾಟ್ಸಪ್ ಇದ್ರೊಳಗೆಲ್ಲ ನಾನು ಫೋಟೋ ತೆಗೆದಿದ್ದೀನಿ. ರೆಕಾರ್ಡ್ ಕಾಲ್ ರೆಕಾರ್ಡ್ ಇದೆ ಸರ್, ಇಲ್ಲ ಕಾಲ. ನಾವು ಯಾವಾಗ ಹಣ ಕೇಳಿದ್ವಿ, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನನಗೆ ರಾಜಕೀಯದಲ್ಲಿ ಒಳ್ಳೆ ಪರಿಚಯ ಇದೆ, ನನಗೆ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಅವ್ರ ಫೋಟೋ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನನಗೆ ಇಮಿಡಿಯೇಟ್ ಫೋಟೋ ಕಳಿಸಿದ್ದಾರೆ ವಾಟ್ಸಪ್ಪಿಗೆ. ನನಗೆ ಅವ್ರದ್ದೆಲ್ಲ ಪರಿಚಯ ಇದೆ, ಅವ್ರ ಮುಖಾಂತರ ನಿಮ್ಗೆ ನಾನು ಏನು ಬೇಕಾದರೂ ನಾನು ಮಾಡ್ತೀನಿ. ಬೆಂಗಳೂರಲ್ಲಿ ಇಲ್ಲದಾಗೆ ನಾನು ಮಾಡೋ ಅಷ್ಟು ಕೆಪಾಸಿಟಿ ನನ್ನ ಹತ್ರ ಇದೆ ಅಂತ ಹೇಳಿಬಿಟ್ಟು ನಮಗೆ ಸ್ವಲ್ಪ ಬೆದರಿಕೆ ಹಾಕಿದ್ದಾನೆ. ಮನೆಗೆ ಹೋದಾಗ ಮನೆಯಿಂದ ಯಾರೋ ಒಂದು ಮನೆ ಇದೆ, ಪಂತ್ರಪಾಳ್ಯದಲ್ಲಿ ಮನೆ ಇದೆ, ಮನೆ ಹತ್ರ ನಾವು ಒಂದಿನ ಹೋದಾಗ ರಾತ್ರಿ ಹೊತ್ತು ಸಾಯಂಕಾಲ 7 ಗಂಟೆಗೆ ಒಂದು 4-6 ಅವನ ಸಹಪಾಠಿಗಳು ನಮ್ಮನ್ನ ಒಡೆಯೋಗಿ ಬಂದು ಕೋಲು ದೊಳ್ಳೆ ಹಿಡ್ಕೊಂಡು ಹೊಡೆದು ಓಡಿ ನೀವು ಬಂದೇನಾದ್ರು ಬಗ್ಗೆ ಮಾತಾಡಿದ್ರೆ ಹಿಂಗಸರು ಮಕ್ಕಳಿದ್ದಾರೆ. ಅಲ್ಲಿ ಅಧಿಕಾರಿಗಳು ನಾವು ದಿನ ಹೋಗಿ ಚಾರ್ಜ್ ಶೀಟ್ ಮಾಡಿ ಸರ್, ಚಾರ್ಜ್ ಶೀಟ್ ಮಾಡಿ ಅಂದರೆ ನೀವು ಸಂಬಂಧಿಕರದ ಜೊತೆ ನೀವು ದುಡ್ಡು ತೊಗೊಂಡಿರಿ, ನೀವು ಒಬ್ಬರದೇ ಅಲ್ಲ, ಅವ್ರನ್ನೂ ಕರ್ಕೊಂಬನ್ನಿ, ನಾನು ಸ್ಟೇಟ್ಮೆಂಟ್ ತೊಗೊಳ್ಬೇಕು ಅವನು ಅಂತ. ಇವ್ರ ಹತ್ರ ಸಾಧಾರಣ 6 ಲಕ್ಷ ರೂಪಾಯಿಗಳನ್ನು ಪ್ರಥಮವಾಗಿ ಪಡೆದು ಆ ದಿನದಿಂದ ಇವರಿಗೆ ಸ್ನೇಹ ಹಚ್ಚಿ ಇದರ ಮಧ್ಯದಲ್ಲಿ ತನಗೆ ಫಾರಿನ್ ಫಂಡ್ ಬರ್ತದೆ, ಹಾಲ್ಯಾಂಡಿಂದ ಬರುವಂಥದ್ದಿದೆ, ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ನಾವು ತರಿಸ್ತೇವೆ, ಅದಕ್ಕೆಲ್ಲ ಒಂದು ಸುಳ್ಳು ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಇವರಿಗೆ ಕೊಟ್ಟು 6.5 ಕೋಟಿ ರೂಪಾಯಿಗಳನ್ನು ಪಡೆದಿರುತ್ತಾರೆ. ಈ 6.5 ಕೋಟಿಯಲ್ಲಿ 4.43 ಕೋಟಿ ರೂಪಾಯಿಗಳನ್ನು CMM ಕೋರ್ಟ್ನಲ್ಲಿರುವ ಕರ್ನಾಟಕ ಬ್ಯಾಂಕ್ನಲ್ಲಿ ಕೆಲವಾರು ಡೆಪಾಸಿಟ್ಗಳಾಗಿದೆ, RTGS ಆಗಿದೆ, NEFT ಆಗಿದೆ, IMPS ಮಾಡಿರುತ್ತಾರೆ, ಅದರ ದಾಖಲೆಗಳನ್ನೆಲ್ಲ ಈ ಪುಸ್ತಕದಲ್ಲಿ ನಮೂದಿಸಿರುತ್ತೇವೆ. ಈ ಫಾರಿನ್ ಫಂಡ್ ಬರುತ್ತದೆ ಅಂತ 4 ವರ್ಷದಿಂದ ಕಾದು ಕಾದು ಯಾವುದೇ ಹಣ ಬರೆದಿದ್ದಾಗ ನನ್ನ ಹಣವನ್ನು ನನಗೆ ವಾಪಸ್ ಕೊಡು ಅಂತ ಕೇಳಿದಾಗ ತಾನು ಅಲ್ಲಿಂದ ಬರುತ್ತೆ, ಅಮಿತ್ ಶಾ ಅವರು ನನಗೆ ಕಾರ್ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿದ್ದಾರೆ, ನನ್ನ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ, ನಿಮ್ಮನ್ನು ಸಹ ರಾಜ್ಯಸಭಾ ಮೆಂಬರ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಸುಳ್ಳುಗಳನ್ನೆಲ್ಲ ಹೇಳಿ ಈ ರೀತಿ ಅವರಿಗೆ ಮೋಸ ಮಾಡಿರುತ್ತಾರೆ. ಆದರೆ ಈ ಪ್ರಕರಣವು ತುಂಬ ದೊಡ್ಡ ಹಗರಣದಲ್ಲಿದೆ. ನಾವೊಬ್ಬರೇ ಅಲ್ಲ, ನಮ್ಮಂಥ ತುಂಬ ಜನರಿಗೆ ಈ ಮೋಸ ಹೋಗಿರುತ್ತಾರೆ. ತಾವು ದಯಮಾಡಿ ಮಾಧ್ಯಮದವರು ಕುಲಂಕುಷವಾಗಿ ಯಾವುದೇ ಒಂದು ವಶೀರಿಟ್ಟಿಲ್ಲದೆ ಇದನ್ನು ತಾವು ಪರಿಗಣಿಸಿ ಆತನ ನಮ್ಮ ತಂಗಿಗೆ ನ್ಯಾಯವನ್ನು ಕೊಡಬೇಕೆಂದು ನಾವು ಈ ದಿನ ನಾನು ವೈದ್ಯನಾಗಿದ್ದೇನೆ, ಆಸ್ಟರ್ ಹಾಸ್ಪಿಟ್ಲಲ್ಲಿ ವೃತ್ತಿಯಲ್ಲಿದ್ದೇನೆ, ಈ ಇದಕ್ಕೋಸ್ಕರ ನಾನು ಸಹ ರಜೆ ಹಾಕಿ ಈ ದಿನ ಈ ಪ್ರೆಸ್ ಮೀಟಿಂಗ್ ಬಂದಿರುತ್ತೇನೆ. 4 ಲಕ್ಷ ರೂಪಾಯಿಗಳನ್ನು ನಮ್ಮ ಭಾವನವರೇ ಕೇಳಿ ಅವನ ಅಕೌಂಟಿಗೆ ನಾನೇ ಹುಡುಗನ ಕಳಿಸಿ CMM ಕೋರ್ಟಲ್ಲಿ 2 ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಮಾಡಿರುವ ರಸೀದಿ ಸಹ ಇವತ್ತಿಗೂ ನನ್ನ ಹತ್ರ ಇದೆ. ಯಾರೇ ದುಡ್ಡು ಹಣ ಬೇಕಂದ ತಕ್ಷಣ CMM ಬ್ರಾಂಚ್ನಲ್ಲಿರುವ ಕರ್ನಾಟಕ ಬ್ರಾಂಚಿಗೆ ಡೆಪಾಸಿಟ್ ಮಾಡಿ ಅಂತ ಹೇಳಿ ಹಣವನ್ನು ಪಡೆದಿರುತ್ತಾರೆ. ಅದು ಎಲ್ಲ ದಾಖಲೆಗಳನ್ನು ಕೊಟ್ಟಂತಹ ಪುಸ್ತಕದಲ್ಲಿ ನಮೂದಿಸಿರುತ್ತೇವೆ. ಮತ್ತೆ RTGS IMPS ಆಗಿರೋದು ಎಲ್ಲ ದಾಖಲೆ. ಡಾಕ್ಟರ್ ವಾಲತಿ ಅಂತ ಗಜೇಂದ್ರ ಎಂಬ ಇದು ಲಾಯರ್, ಇದು ಫಾರಿನ್ ಫಂಡ್ ಇನ್ವೆಸ್ಟ್ಮೆಂಟಿಗೆ ನಮ್ಮ ಬಿಸ್ನೆಸ್ಗೆ ಇನ್ವೆಸ್ಟಿಗೋಸ್ಕರ ನಮ್ಮಿಂದ ಹಣ ತಗೊಂಡಿದ್ದಾರೆ, ಅದು RTGS ಮತ್ತು ನಗದಾಗಿ ಕೂಡ ತಗೊಂಡಿದ್ದಾರೆ. ಹಾಂ, ಅದು ಅದು ಯಾವುದೋ ದುಡ್ಡು ಅವರು ವಾಪಸ್ ಮತ್ತೆ ಕೊಟ್ಟಿಲ್ಲ.